ಮತ್ತೆ ಟಾರ್ಗೆಟ್ ಇಟ್ಟಿವಿ ಸರ್. ಅದಕ್ಕೆ ನೀವು ಎಷ್ಟೆಕ್ರ ಮಾಡ್ತೀರ ಅಂತ ನಾನು ಅದಕ್ಕೆ ನಾವು ನೀವು ಎಷ್ಟು ಎಕ್ರ ಮಾಡ್ತೀರಿ ಜಗ್ ಮಾಡ್ತೀರ ಅನ್ನೋದು ನಾವು ಇದು ಮಾಡಕ್ಕೆ ಹಚ್ಚೀವಿ ಸರ್. ಅಲ್ಲ ಸರ್ ಯಾರು ಲೀಜಿನ ವಲನ ಅಲ್ಲ ಸರ್, ಈಗ ನಾವು ಎಕರೆ 35ರಿಂದ 40 ಬಂದ್ಮೇಲೆ ನಮ್ಗೆ 15,500 2 ಎಕರೆ ಹೊಲ ಬೆಳಿತದಲ್ಲ. ನಾವಂತೂ ಲೀಜಿನ ಹೊಲಗಳು ನಿರ್ಧಾರ ಮಾಡಿಬಿಟ್ಟಿವಿ ಸರ್. ಆ ಎಕರೆ 2 ಎಕರೆ 15,500 ಅಲ್ಲ, ಗೊಬ್ಬರ ಇಲ್ಲ ಏನಿಲ್ಲ, ಅದೇ ಎಣ್ಣೆ ಕಲಸೋದು ಹೊಡೆಯೋದು. ನಾವಂತೂ ಬೇರೆ ಒಂದಲ್ಲಿ ಹೊಡಿಸಿ ಬಂದೀನಿ, ಫುಲ್ ರಿಜಲ್ಟ್ ಬಂದದ. ಹಲೋ, ಈಗ ನಾವು 2 ಎಕರೆ ಅಂತೂ ಬೇರೆ ಕಡೆಗೆ 10 ದಿನ ಆಯ್ತು ಎಣ್ಣೆ ಹೊಡಿಸಿ, ಗೊಬ್ಬರ ಹಾಕ್ಸಿಲ್ಲ, ಇದ್ರಾಗ ಎಣ್ಣೆಗೆ ಮಿಕ್ಸ್ ಮಾಡಿ ಹೊಡೆಯೋದು. ರಿಜಲ್ಟ್ ಚಲೋ ಕಾಣಕ್ಕೆ ಹಚ್ಚದ ನನಗೆ. ಅದಕ್ಕೆ ನಾವು ಗೊಬ್ಬರ ಉಗ್ಲಾರ್ದಂಗೆ ಅದನ್ನೇ ಕಲಿಸಿ ಹೊಡಿಬೇಕಂತ ಲೆಕ್ಕ ಹಾಕಿ ಇಟ್ಕೊಂಡು ಕುಂದಾಣಿ ನೋಡು. 15,500 5 ಎಕರೆಗೆ ಬೆಳೆ ಕಟಾವು ಆಗೋವರೆಗೂ ಗೊಬ್ಬರ ಗಿಬ್ಬರ ಎಲ್ಲ ಅದ್ರಾಗೆ ಬರ್ತದೆ. ಇನ್ನು ಹೀರೇ ಇಲ್ಲ ಏನಿಲ್ಲ ಹಾಕೋದಿಲ್ಲ, ಲಿಕ್ವಿಡ್ಸ್ ಎಣ್ಣೆ ಅಂತೇಳಿ ಒಂದು ಮಾಡೀವಿ. ಅದ್ರಂತೂ ನಮ್ಮ ಚಲೋ. ಮೊನ್ನೆ ಜೋಳಕ್ಕೆ 10 ಎಕರೆ ಜೋಳ ಕೊಡೋದನ್ನ, ಅದೇ ಫುಲ್ಲು ರಿಜಲ್ಟ್ ಬಂದ್ಬಿಟ್ಟೆ ಜೋಳ ಕೂಡ. ನನಗೆ ನೀನು ನೋಡಿರ್ಬೋದು, ಹಾಕಿನ ನೋಡು ಈ ಜೋಳದ ಕೂಡ ನಂದು. ಹಾಂ, ನಾವು ಗೊಬ್ಬರನೇ ಹಾಕಿಲ್ಲ, ಅದು ಅದಕ್ಕೆ ಹಾಕಿ ಹೊಡೋದನ್ನ. ಭಾರಿ ರಿಜಲ್ಟ್ ಬಂದ್ಬಿಟ್ಟದೆ ಗದ್ದೆಗೂ, ಅದನ್ನ ಮಾಡ್ಬೇಕಂತ 20 ಎಕರೆ ನಿರ್ಧಾರ ಇಟ್ಟುಬಿಟ್ಟಿವಿ ನಾವು ಈಗ. ಅದಕ್ಕೆ ನೀವು 1,000 ಎಷ್ಟು ಎಕರೆ ಮಾಡ್ತೀರೇನು, 80 ಎಕರೆ ಎಲ್ಲ ಮಾಡೋರು ಮತ್ತೇನು 20 ಎಕರೆ ಮಾಡ್ತಾನ, 30 ಎಕರೆ ಮಾಡ್ತಾನ, ಸಾರ್ ಎಷ್ಟು ಮಾಡ್ತಾರ ಅಂತ ಹಚ್ಚಿದ್ನಿ ಸರ್. ಸರ್ ಈಗ ಕಾಂಪ್ಲೆಕ್ಸ್ ಗೊಬ್ಬರ 1,300 ಲಿಟರ್ 1,500 ಅದನ್ನ ತಂದು ಏನು ಹಾಕಿ ಬೆಳೆಸಿದ್ದೀವಿ ಮತ್ತೆ ಅದನ್ನ ಹಾಕಿ ಏನು ಬೆಳೆಸ್ತೀವಿ ಸರ್. ಇದು ನಮ್ಮ ಬೆಸ್ಟ್ ಸ್ವೀಪರ್ ಶಿಪ್ ಎಕರೆ 35 ಬರೀ ಲಾಸ್ ಏನದು ಹೇಳ್ರಿ. ಈಗ ಸರ್ ಒಂದು ಮಾತು ಏನಪ್ಪ ಅಂದ್ರೆ, ನೀನು 15 ಚೀಲ ಲೀಸ್ ಇದ್ರು 15 ಚೀಲ ಅವ್ರಿಗೆ ಲೀಸ್ ಕೊಟ್ರು, 20 ಚೀಲ ನಮ್ಗೆ ಉಳಿತದ. 20 ಚೀಲದಾಗ 15 ಚೀಲ ಖರ್ಚು ಹೋಗ್ಲಿ, ಎಕರೆ 5 ಚೀಲ ಉಳ್ಳಿ. ನಾವು ಆ ಲೆಕ್ಕದ ಮೇಲೆ ಟ್ಯಾಲೆಂಟ್ ಹಾಕಿ ಮಾಡಕ್ಕೆ ಹಚ್ಚಿ ನೋಡಿ ಸರ್. ಇದು ಸೂಪರ್ ಅಂತ ಇಲ್ಲ ಸರ್, ಇದು ಮತ್ತೆ ನಾವಂತೂ ಅದೇ ನಿರ್ಧಾರ ಮಾಡಿಬಿಟ್ವಿ ಸರ್. ಲೀಸಿನ ಹೊಲ ಕೂಡ ನಮಗೆ ಲಾಸ್ಟ್ 25-35 ಬರಲಪ್ಪ, ನಮ್ಮನ್ನ 40 ಅಂತ ಕಂಟಿ 6 ಆರ್ 40 ಬಂದ್ಬಿಟ್ಟದ ಆಲ್ರೆಡಿ ಮಳೆಗಾಲದಾಗ. ನನಗೆ ಅದು ಹೆಂಗ 78 ಕೆಜಿ ಬಂದದ ತೂಕ ನಂದು. ಇವತ್ತೆಲ್ಲ ಪಟ್ಟಿ ಇಟ್ಟು ಎಲ್ಲ ಮಾಡಿಸಿಬಿಟ್ಟಿನಿ ತೂಕ ಕೊಟ್ಟಿನಲ್ಲ, ಅದೊಂದು ಇಳಿಯ ಮಾಡಿ ಹಾಕ್ಬೇಕಂತೇಳಿ ಮಾಡಿ ನಿರ್ಧಾರ ಮಾಡಿನಿ. ಜನರು ನೋಡಲ ಅಂತ. ಹಾಂ ಹೌದು ಸರ್, ಅಷ್ಟೇ ಮಾಡಿದ್ವಿ. ಅದಕ್ಕೆ ನಾವು ನೀವು 40-45 ಎಕರೆ ಮಾಡ್ತಾರೆ 1,000 ಅಂತ ದೊಡ್ಡ ರೈತರಲ್ಲ ನೀವು. ಅವರು ಆ ಕಾಂಪ್ಲೆಕ್ಸ್ 6 ರೇಟ್ ತಗೊಂಡು ನಾವು ಮಾಡಿದ್ರೆ ನಾವು ಏನು ಕಟ್ಕೊಂಬಲ್ಲ, ಆಗೋದಿಲ್ಲ ಈಗ. ನಾವಂತೂ ಬ್ಯಾಸಿಗೆ 20 ಎಕರೆ ಅದನ್ನು ಮಾಡಕ್ಕೆ ಹಚ್ಚಿ ನೋಡಿ ಸರ್. ಸರ್ ಸ್ವಲ್ಪ ನಾರು ಎತ್ತೇನು ಸರ್. ಅಲ್ಲ ಸರ್, ನಾರು ಹಚ್ಚದ ಆಗ್ತದಲ್ಲ, ಒಂದು 10 ಎಕರೆ ನಾರು ಸಿಗ್ತದೆ ನಮ್ಗೆ, ಒಂದು 5 ಎಕರೆ 10 ಎಕರೆ ಅಲ್ಲಿ. ಹಾಂ ಅಲ್ಲ ಸರ್, ನಿಮ್ಮ ಕಡೆಗೆ ನಮ್ಗೆ ನಾರು ಹಾಕಿಲ್ಲ ನಾವು, ಅದ್ರ ಸಲುವಾಗಿ ನಾನು ಕೇಳಕ್ಕೆ ಹಚ್ಚೀನಿ ಸರ್. ನಮ್ಗೆ ಹಂಗಾಗ್ಬಿಟ್ಟಿ ನಾರು ಬಾಳ
ಅದಕ್ಕೆ ನಿಮ್ಮ ಕಳ್ಳಿದ ಒಂದು 5 ಎಕರೆ ಸಹಾಯ ಮಾಡ್ತಾರೆ ಅನ್ನೋದು ನಾವು ಕೇಳಕ್ಕೆ ಸರ್. ಸರಿ ಸರಿ, ಊಟ ಆಯ್ತೇನು ಸರ್? ಹಾಂ ಆಯ್ತು 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 ಸರ್, ಆಯ್ತು ಹೇಳಿ ಸರ್.